ಚಿಕ್ಕೋಡಿಯಲ್ಲಿ ಈಗ ಚರ್ಚೆಯಲ್ಲಿರುವ ವಿಷಯ ಬಸವೇಶ್ವರ ಸೊಸೈಟಿಯ ಚುನಾವಣೆ. ಈ ಚುನಾವಣೆ ದಿನೇ ದಿನೇ ರಂಗೇರುತ್ತಿದ್ದು ಸಹಕಾರಿ ಹಾಲೆ ಅಧ್ಯಕ್ಷ ಹಾಗೂ ರುವಾರಿ ಪ್ರಕಾಶ್ ಮಂಟ್ಮುತ್ತಿ ತಮ್ಮ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕೋಡಿಯಲ್ಲಿ ಈಗ ಚರ್ಚೆಯಲ್ಲಿರುವ ವಿಷಯ ಬಸವೇಶ್ವರ ಸೊಸೈಟಿಯ ಚುನಾವಣೆ. ಈ ಚುನಾವಣೆ ಈಗ ದಿನೇ ದಿನೇ ರಂಗೇರುತ್ತಿದ್ದು ಸಹಕಾರಿಯ ಹಾಲಿ ಅಧ್ಯಕ್ಷ ಹಾಗೂ ರುವಾರಿ ಪ್ರಕಾಶ್ ಮಂಟ್ಮುತ್ತಿ ತಮ್ಮ ಗೆಲುವು ಖಚಿತವೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿಯ ಬಸವೇಶ್ವರ ಸಹಕಾರಿ ಸಂಸ್ಥೆಯೂ ಒಂದು. ಇತ್ತೀಚೆಗಷ್ಟೇ ಅದ್ದೂರಿಯಿಂದ ಸ್ವರ್ಣ ಮಹೋತ್ಸವ ಆಚರಿಸಿಕೊಂಡ, ಕಳೆದ 28 ವರ್ಷಗಳಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಯಲ್ಲಿ ಚುನಾವಣೆ ನಡೆಯುತ್ತಿರುವುದು ಎಲ್ಲರಿಗೆ ಅಚ್ಚರಿಯಾಗಿದೆ. ಮೇಲ್ನೋಟಕ್ಕೆ ಇದು ಹಾಲಿ ಮತ್ತು ಮಾಜಿ ಸದಸ್ಯರ ಮಧ್ಯೆ ಚುನಾವಣೆ ಇದ್ದರೂ ಸಹ ಜಗದೀಶ್ ಕೌಟ್ಗೆಮಠ್ ಮತ್ತು ಪ್ರಕಾಶ್ ಮಂಟ್ಮುತ್ತಿಯವರ ಪ್ರತಿಷ್ಠೆಯ ವಿಷಯವಾಗಿದೆ. 1802 ಸದಸ್ಯರನ್ನು ಹೊಂದಿರುವ ಈ ಸಂಘದಲ್ಲಿ 82 ಜನ ಸದಸ್ಯರು ಮರಣ ಹೊಂದಿದ್ದಾರೆ ಹಾಗೂ ಸುಮಾರು 58 ಜನರು ಮತದಾನಕ್ಕೆ ಅರ್ಹರಿಲ್ಲ. ಹೀಗಾಗಿ ಒಟ್ಟು ಸುಮಾರು 1360 ಜನ ದಿನಾಂಕ 22ರಂದು ಮತ ಚಲಾಯಿಸಲಿದ್ದಾರೆ. ಇಲೆಕ್ಷನ್ ನಡೆದೈತಿ, ಇದ್ರ ಬಗ್ಗೆ ಹೇಳ್ತೀರಿ? ಇದಕ್ಕ ಮಾನ್ಯ ಕೌಲಾಪುರ ಅವರು ಮತ್ತು ದುರ್ದುಂಡಯ್ಯ ಹಿರೇಮಠ ಅವರು ರಾಜೀನಾಮೆ ಕೊಟ್ಟ ಮ್ಯಾಗ 2014 ಅವ್ರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮ್ಯಾಗ ನೂಲಿ ಅಂತೇಳಿ ಮತ್ತು ಬೆಲ್ಲದ ಮತ್ತು ಸತೀಶ್ ನೂಲಿ ಅಂಥೇಳಿ 2017 ಡಿಸೆಂಬರ್ 17 ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿರು, ಒಂದು ನಿಮ್ಮ ಟಿ ವಿದಾಗು ಕೊಟ್ಟರು. ಏನಂಥೇಳಿ, ಈಗ ಇವರು ಬ್ಯಾಂಕ್ ದಿವಾಳಿ ಐತಿ ಮತ್ತು ಅಪ್ರತಪ್ರ ಆಗೈತಿ, 70 ಲಕ್ಷ ರೂಪಾಯಿ ಅಪ್ರತಪ್ರ ಆಗೈತಿ ಅಂತೇಳಿ ಕೊಟ್ಟರು. ಅವ್ರು ಯಾವೂ ಸಾಬೀತ್ ಮಾಡೋಕೆ ಆಗಲಿಲ್ಲ. ಮತ್ತು ಕೋರ್ಟ್ದಾಗ ನಮ್ಮ ಏರ್ ಆಫೀಸ್ದಾಗ ಕೋರ್ಟ್ದಾಗ ಕೇಸ್ ನಡೆದೈತಿ. ಇನ್ನ ತನಕ 1.5 ವರ್ಷ ಆದ್ರೂ ಯಾವುದೂ ಸಾಬೀತ್ ಮಾಡೋಕೆ ಆಗಿಲ್ಲ. ಯಾವಾಗಲೂ ಸಾಬೀತು ಮಾಡಿದ್ರೆ ನಾವು ಸದಾ ಸಿದ್ಧದೆವು. ನಾವು ಅದಕ್ಕೆ ಏನು ನಾವು ಇದಾಗೈತಿ ಅದಕ್ಕೆ ನಾವು ಸಾಬೀತು ಮಾಡಿದ್ರೆ ನಾವು ಬಿಟ್ಟು ಹೋಗಾಕುತ್ತೆ ಹೇಳಿದೆ. ಇಲ್ಲ, ಈಗ ಇಲೆಕ್ಷನ್ ಅಂದ್ರೆ ಇಷ್ಟು ಇಲೆಕ್ಷನ್ ಆಗೋ ಇಷ್ಟು ಕಾರಣ ಏನಾಯ್ತು? ಇಷ್ಟು ಕಾರಣ ಏನಂತಂದ್ರೆ, ಈಗ ಅವರ ಕೌಲಾಪುರವರು ಮತ್ತು ಅವ್ರ ರಾಜೀನಾಮೆ ಕೊಟ್ಟ ಮ್ಯಾಗ 2018 ಅವ್ರನ್ನ ಆದೇಶ ಮಂಡಲದಾಗ ಕರಿ ತಗೋಬೇಕಂತ ಹೇಳಿ ಅವ್ರು ಕರೆದು ಅವ್ರು ಹ್ಞೂ ಅಂತ ಅನ್ಕೋತ ಬಂದ್ರೆ ಅವ್ರ ರಾಜೀನಾಮೆ ಕೊಟ್ಟು ಹೋಗಿದ್ರು. ಅವ್ರು 2014 ರಾಜೀನಾಮೆ ಕೊಟ್ಟಾರ. 2014 ರಾಜೀನಾಮೆ ಕೊಟ್ಟರು ಅವ್ರಿಗೆ ನಾವು ಬೇಡಪ್ಪ, ನಮ್ದು ನಿಮ್ದು ನ್ಯಾಯ ಬೇಡ ಬರ್ರಿ ಅಂತೇಳಿ ಕರ್ಕೊಟ್ರು. ಯಾರೋ ಮಾತು ಕೇಳಿ ಅವ್ರು ಬರಲಿಲ್ಲ. ಮತ್ತು ನಮ್ಮ ಬ್ಯಾಂಕ್ದ ಅಪಪ್ರಚಾರ ಮಾಡ್ಕೋತ ಹೋದ್ರು. ಬ್ಯಾಂಕ್ ದಿವಾಳಿ ಐತಿ, ಡಿಪಾಸಿಟ್ ತಕ್ಕೋರಿ, ಆದ್ರೂ ನಮ್ಗೆ 1 ರೂಪಾಯಿಯೂ ಯಾರೂ ಡಿಪಾಸಿಟ್ ತಕ್ಕೂರಿಲ್ಲ. ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿರು, ಟಿ ವಿ ಮಾಧ್ಯಮದಾಗ ಕೊಟ್ಟರು, ನಮ್ದು ಯಾವುದೂ ಇಲ್ಲ ತನಕ. ನಮ್ಗೆ 1 ರೂಪಾಯಿಯೂ ಹೇಳಷ್ಟು ಅವರಿಂದ ನಮ್ಗೇನು ಆಗಿಲ್ಲ. ಸದಾ ಯಾವಾಗಲೂ ಆದ್ರೂ ನಾವು 24 ತಾಸ ರೊಕ್ಕ ಕೊಡ್ತಂತ ಸ್ಟೇಟ್ಮೆಂಟ್ ಕೊಟ್ಟವ. ಈಗ ನೀವು ಅಂತೀರಿ ಕೊಲ್ಲಾಪುರಿ ಅವ್ರೇನಂತೀರಿ, ಬಟ್ ಈ ಊರಾಗ ಮಂದಿ ಮಾತಾಡ್ತಾರೆ ಜಗದೀಶ್ ಕೌಟ್ಗೆಮಠ ಮತ್ತು ಪ್ರಕಾಶ್ ಮಂಟ್ಮುತ್ತಿ ಇವ್ರು ನಡಕದ ಇದೆ. ಅವ್ರು ಜನ ಮಾತಾಡ್ತಾರ ಅಂತೇಳಿ ನಂಗೇನು ಗೊತ್ತಿಲ್ಲ. ಆದ್ರೆ ನಮ್ಮ ಡೈರೆಕ್ಟರ್ಗಳು ಆರೋಪ ಮಾಡಿದಾರು, ನಮ್ಮ ಇವರು ಆರೋಪ ಮಾಡ್ಯಾರ ಅಂತೇಳಿ ನಾ ಹೇಳ್ತೇನೆ. ಅವ್ರು ಯಾವಾಗಲೂ ಇಲೆಕ್ಷನ್ ಮಾಡಿದ್ರು ನಾವು ಇಲೆಕ್ಷನ್ ಮಾಡೋಕೆ ಸದಾ ಸಿದ್ಧದೆವು. ನಮ್ಮ ಆಡಳಿತ ಮಂಡಳಿ ಯಾವಾಗಲೂ ಇಲೆಕ್ಷನ್ ಆದ್ರೂ ನಾವು ಸಿದ್ಧದೆವು. ನಾವು ಅವರು ಎಲ್ಲ ತಿರುಗಾಡ್ತಾರೋ ನಾವು ತಿರುಗಾಡದೆವು. ಆದ್ರೆ ಆರೋಪ ಮಾಡ್ಕೋ ದೊಡ್ಡರು, ಸುಳ್ಳು ಆರೋಪ ಮಾಡೋದ್ರಿಂದ ಜನರಿಗೆಲ್ಲ ಗೊತ್ತಾಗ್ತೈತಿ ನಮ್ಮ ಬ್ಯಾಂಕ್ ಏನು ನಡೆದೈತಿ. ಮೊನ್ನೆ ನಾವು ಶತಮಾನೋತ್ಸವ ಮಾಡಿದಾಗ ನಡೆಸೋ ಸ್ವಾಮಿ 25 ವರ್ಷದಿಂದ ಒಳ್ಳೆಯ ಗುಣಮಟ್ಟದಿಂದ ಸೊಸೈಟಿ ನಡ್ಕೋತ ಹೋಗೈತಿ. ಅದು ಹಿಂಗೆ ಆಗಬೇಕು, ಇಲೆಕ್ಷನ್ ಆಗಬಾರ್ದು ಅಂತೇಳಿ ಅವ್ರು ಹೇಳಿ. ಆದ್ರೂ ಈಗ ಸುಳ್ಳು ಏನು ಹೇಳ್ತಾರೋ, ಕಾಂಪ್ರಮೈಸ್ ಕರೆಯಾದರು. ಕಾಂಪ್ರಮೈಸ್ ನಮ್ಗೆ ಅದಕ್ಕೂ ತಯಾರಿಲ್ಲ. ನಮ್ಮ ಹಳೆಯ ಮಂದಿನ ನಾವು ಬಲಿ ಕೂಡ ತಯಾರಿಲ್ಲ. ಮತ್ತು ಇವ್ರ ಜಾಗೃತ ರಾಜೀನಾಮೆ ಕೊಟ್ಟು ಹೋಗಿ ಭಾರತ ಸೊಸೈಟಿ ಅಂತ ಹೇಳಿದ್ನಾಗ ಅಲ್ಲಿ ಬಂದು ಅಲ್ಲಿ ಅವ್ರನ್ನ ತೊಗೊಳೋದ್ರಾಗ ನಾವು ಅವ್ರ ಹಿಡಿ ಕೊಟ್ಟಿರೋದ್ರಾಗ ಆಗ್ತಿಲ್ಲ. ಮತ್ತು ಅವ್ರು ಏನಿದ್ರು ಇಲೆಕ್ಷನ್ ಮಾಡಿದ್ರು ನಮ್ದು ತಯಾರಿನ ಐತಿ, ನಾವು ಇಲೆಕ್ಷನ್ ಮಾಡಕ್ಕೆ ಸಿದ್ಧರು. ಇಲೆಕ್ಷನ್ ತಯಾರಿದ್ರು ರಾಜೀನಾಮೆ ಕಾಂಪ್ರಮೈಸ್ ಖುಷಿದ್ರೆ ಇಲ್ಲ, ಕಾಂಪ್ರಮೈಸ್ಗೆ ನಾವು ಸಿದ್ಧಿಲ್ಲ. ನಮ್ದು ಏನೈತಿ, ಅವ್ರು ಬೇಡ ಅಂತ ಬಂದ್ರೆ ಮತ್ತೆ ಯಾಕೆ ಬರ್ಬೇಕಾಗಿತ್ತು ಅವ್ರ ಅಂತೇಳಿ ಅವ್ರ ಇಲೆಕ್ಷನ್ ಮಾಡ್ತಾ ಇದ್ದಾರೆ, ನಾವು ಇಲೆಕ್ಷನ್ ಮಾಡ್ತಾ ಇದ್ದೆ. ಇಲ್ಲ, ಅವ್ರದ್ದೇನೋ ತಕರಾರು ಐತಿ, ನೀವು ಬ್ಯಾಂಕ್ದಾಗ ಅವ್ರು ಮಾಡಿದ್ರಿ. ಯಾವಾಗ ಮಾಡಿದ್ರು ನಾವು ಯಾವಾಗಲೂ ಅದ್ರ ಸಿದ್ಧ ಮಾಡಿದ್ರೆ ನಾವು ಕಿಲಿಗೆ ನಿಮ್ ಕೈಯಾಗ ಜನರು ಮೆಂಬರ್ ಕೈಯಾಗ ಕಿಲಿಗೆ ಕೊಟ್ಟು ಹೋಗಕ್ ಸಿದ್ಧ ಅಂತ ನಾವು ಯಾವಾಗಲೂ ಹೇಳಿದ್ರು. ಅದು ಊರಾಗಿದ್ದಂತ ಅಂದ್ರೆ ಹೆಂಗೈತಿ, ಒಂದ್ ದೊಡ್ಡ ಸಮಾಜ, ಈ ಸಮಾಜದಾಗ ಇಂಥದ್ದು ಆಗಬಾರ್ದು ಅಂತ ಬಹಳಷ್ಟು ಜನ ಮಂದಿ ಮಾತಾಡ್ತಾರೆ. ಇದು ಕೋಪರೇಟಿವ್ ಕ್ರೆಡಿಟ್ ಸೊಸೈಟಿ, ಎಲ್ಲ ಸಮಾಜದವರು ಬೇಕು. ಒಂದ ಸಮಾಜದಿಂದ ಕೋಪರೇಟಿವ್ ಆಗಂಗಿಲ್ಲ. ಈಗ ಸರ್ಕಾರಿ ನಿಯಮ ಪ್ರಕಾರ ಮುಸ್ಲಿಮು ಬೇಕು, ಹಿಂದುಳಿದವರು ಬೇಕು, ಎಲ್ಲರೂ ಇದ್ರೆ ಅದು ಸಂಘ ಸಂಸ್ಥೆ ಆಗ್ತೈತಿ. ಅದು ಒಂದು ಸಮಾಜ ಮ್ಯಾಗ ಸಂಘ ಸಂಸ್ಥೆ ಆಗಂಗಿಲ್ಲ. ಆದ್ರೆ ನಮ್ಮ ಮ್ಯಾಗ ಸಮಾಜದ ಹೆಸರು ಹೇಳಿ ನಮ್ಮ ಮ್ಯಾಗ ಗೋಬಿ ಕುಡಿಸ್ತಾರೋ ಅದು ಸುಳ್ಳು ಆಗ್ತೈತಿ. ಓಕೆ,
ಜನ ನೀವು ಈಗ ಇರುವಂತ ಸದಸ್ಯರ ನೀವು ಪರವಾಗಿರ್ತಾರಂತ ನಿಮ್ಗೆ ವಿಶ್ವಾಸ ಐತೆ ನೋಡ್ರಿ? ನಾವು ಜಯಕರ್ತ ಜನರಿಗೆಲ್ಲ ನಾವು ಮಾಡಿದ್ದು ಏನಿದೆ ಎಲ್ಲ ಗೊತ್ತಿದೆ. ಅವ್ರು ಮಾಡಿದ್ದು ನಾವು ಜಯಕರ್ತ ಒಪ್ಕೊಂಡ್ರೆ ನಾವು ಇರಾಕ್ ಸಿದ್ಧದೆವು. ಅವ್ರ ತೀರ್ಪು ಏನು ಕೊಡ್ತಾರೆ ಅದಕ್ಕೆ ನಾವು ತಲೆ ಭಾಗ ನಾವು ಅಗ್ದಿ ಸದಾ ಸಿದ್ಧದೇವು. ಅದೇ ನೋಡಿ ಎರಡು ಇಲೆಕ್ಷನ್ ಕಾರ್ ಹಿಡಿದಂಗೆ ಇದೆ. ನಮ್ದು ಏನೂ ರೀ ನೋಡಿ, ಇಲ್ಲಿ ಅವ್ರು ಮಾಡ್ತಾ ಇದಾರೆ ಅಂದ್ಮೇಲೆ ನಮ್ದು ಮಾಡಕ್ಕೆ ಇನ್ನೊಂದು ಸದಾ ಸಿದ್ಧದೇವು ಅಂತ ಹೇಳ್ತೀನಿ. ಯಾಕಂದ್ರೆ ನೀವಂತೂ ಆ ಕಡೆ ಕಡೆ ಎಲ್ಲ ಕಡೆ ಗುರುತಿಸ್ಕೊಂಡು ಬಂದಿದ್ದೀರಿ ನೋಡಿ. 25 ವರ್ಷ 1991 ನಾವು ಬಸವೇಶ್ವರ ಸೊಸೈಟಿ ಮಾಡುವ ಉದ್ದೇಶ ಏನಿತ್ತು, ರಾಜಕೀಯ ಇದ್ರು ಏನೂ ತರೋದಿಲ್ಲ ಅಂತ ಒಂದು ಉದ್ದೇಶ ಆ ಪ್ರಕಾರನ ಮಾಡಿದ್ದು ನಾವು. ಇಲ್ಲಿವರೆಗೆ ಸೇತ್ ಯಾವ ರಾಜಕೀಯದಾಗ ಮಾಡಿಲ್ಲ. ಇನ್ನು ಅವ್ರು ರಾಜಕೀಯ ಮಾಡ್ತಾರ ಅಂದ್ರೆ ನಾವೇನು ಮಾಡಕ್ಕೆ ಸಾಧ್ಯತಿ? ಎಲ್ಲರೂ ಕೂಡಿ ಒಂದ ಮಾಡ್ತಿದ್ವು, ಎಲ್ಲರೂ ಸಮ್ಮತ ಮಾಡಿತ್ತು, ಯಾರನ್ನೂ ಕಡೆಗಣಿಸಿಲ್ಲ, ಯಾರನ್ನೂ ಅವ್ರನ್ನಿಬ್ಬರನ್ನು ಬಿಟ್ಟಿಲ್ಲ. ಅವರಾಗೆ ಪ್ರತಿ ತಮ್ಮ ಅಡಿಯ ರಾಜೀನಾಮೆ ಕೊಟ್ಟಿದ್ದಾರೆ. ವಿತ್ ಮೆಂಬರ್ಶಿಪ್ಗೆ ರಾಜೀನಾಮೆ ಕೂಡ ಆಗ್ತಿದ್ರು, ತೋಲಿಲ್ಲ. 2.5 ವರ್ಷ ಅವ್ರ ರಾಜೀನಾಮೆ ಹಂಗೆ ಇಡೋ ಕೂತರು. ಏನಾದರೂ ಒಂದು ಹಾದಿ ಬರಲಿ, ಹಿರಿಯರದಿರಿ, ನೀವು ಪೈಲಾದಿಂದ ಇದ್ದೀರಿ, ಬರ್ರಿ ಫೋನ್. ಅವ್ರು ಯಾರ ಮಾತು ಕೇಳಿ ಅವ್ರು ಏನು ಮಾಡಿದ್ರು ಅದು ನಮ್ಗೆ ಗೊತ್ತಾಗಲಿಲ್ಲ. ಅವ್ರಂತ ಬಹಳಷ್ಟು ಮಂದಿ ಹಿರಿಯರು ಬಿ ಪೈಲಾದವ್ರು ಇದ್ದರು, ಪೈಲಾ ಬಾಡಿಯಾಗಿನವ್ರು ಎಲ್ಲ ಒಬ್ಬೊಬ್ಬರು ಕಡಿಮೆ ಮಾಡ್ಕೊತ ಬಂದರು. ಅನಾನುಕೂಲ ಐತಿ, ನಾ ಒಂದು ಪೀರಿಯಡ್ ಬಿಟ್ಟೆ, ನಾ ಡಿಫಾಲ್ಟರ್ ಆಗಿದ್ದೆ, ನಾ ಡಿಫಾಲ್ಟರ್ ಆಗಿದ್ದೆ, ನಾ ಬಿಟ್ಟೆ. ಮತ್ತೊಬ್ರು ಆ ಪ್ರಕಾರ ಡಿಫಾಲ್ಟರ್ ಆಗಿದ್ರೆ ಅವರು ಸರ್ಕಾರ ತಗೋರು. ಅವಾಗ ಅದ್ರೊಳಗೆ ಏನ್ ಮಾಡಿಲ್ಲ. ಒಂದ್ ಅಲ್ಲಿ ಬಹಳ ಅಡಚಣೆ ಆಗಬೇಕಾಯ್ತು. ಒಂದ್ ದೇವಸ್ಥಾನ ನಮ್ಮದ ಪಾಪ್ಲೆ ನಮ್ಮದ ಮಠ ಇದು ಸೊಸೈಟಿನ ಆ ಉದ್ದೇಶ ನಾವು ಅಲ್ಲಿ ಏನ್ ಮಾಡಿದ್ವು. ಒಂದು ಜಾಗ ಸಿಕ್ತು, ಒಂದು ಏನಾದರೂ ಎಲ್ಲರೂ ಹೊಸದು ಮಾಡಕ್ಕತ್ತಾರ, ನಾವು ಒಂದು ಹೊಸದು ಮಾಡೋಣ, ಒಂದು ಏನು ಮಾಡುವ ಉದ್ದೇಶ ಮಾಡಿದ್ದೇವೆ. ಚಲೋ ಮಾಡಕ್ಕೆ ಜನರು ಏನು ತೀರ್ಪು ಮಾಡ್ತಾರೆ ಅದಕ್ಕೆ ನಾವು ಬಾಯಕರಾಗ್ತೀವಿ. ಈ ಸಂದರ್ಭದಲ್ಲಿ ಅಶೋಕ್ ಹಂಪಣ್ಣವರ್, ಈರಣ್ಣ ಪುಟಾಣಿ, ಡಂಬಾಳ್, ಪ್ರಭಾಕರ್ ಕೋರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.